ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवम् उपास्महे लक्ष्मीनारायणम् वन्दे तद्भक्तप्रवरोह्यः श्रीमदानन्दतीर्थाख्यो गुरुस्तम् च नमाम्यहम् नारायणम् नमस्कृत्य नरम् चैव नरोत्तमम् दैवीम् सरस्वतीम् व्यासम् ततो जयमुदीरयेत् कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः ಶ್ರೀಗುರುಭ್ಯೋ ನಮಃ. ಇಂಚರವಾಹಿನಿಯ ಸಕಲ ವೀಕ್ಷಕರಿಗೆ ಭಗವಂತನ ಅನುಗ್ರಹ ಆಗಲಿ, ಸ್ವತಃ ಲಕ್ಷ್ಮೀದೇವಿಯ ಅನುಗ್ರಹ ಆಗಲಿ, ವರಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಆಗಲಿ ಅಂಥೇಳಿ ಅವರಿಗೆಲ್ಲ ಅಭಿನಂದನೆಯನ್ನು ಸಲ್ಲಿಸ್ತಾ, ವಿಶೇಷವಾದಂಥ ಪರ್ವ ದಿವಸ ಇವತ್ತು, ಇಡೀ ವಿಶ್ವವೇ ಕೊಂಡಾಡುವಂಥ ಅತ್ಯಂತ ಶ್ರೇಷ್ಠವಾದಂಥ ದಿವಸ ಈ ವರಮಹಾಲಕ್ಷ್ಮಿ ಹಬ್ಬ. ಇದು ಕೇವಲ ನಾವು ಸಾಮಾನ್ಯ ಮನುಷ್ಯರು, ಕೇವಲ ಅವಧೂತರು, ಕೇವಲ ಸಾಧಕರು ಅಥವಾ ಕೇವಲ ದೇವತೆಗಳಲ್ಲ, ಸ್ವತಃ ಬ್ರಹ್ಮಾದಿ ಸಕಲ ದೇವತೆಗಳು ಕೂಡ ಉಪಾಸನೆ ಮಾಡ್ತಾರೆ ಅಂತ ತಾಯಿ ಮಹಾಲಕ್ಷ್ಮಿ. ಸ್ವತಃ ತಾರತಮ್ಯದಲ್ಲಿ ಸರ್ವೋತ್ತಮನಾದಂಥ, ಸರ್ವ ಸೃಷ್ಟಿಯನ್ನು ಮಾಡೋಂಥ, ಸರ್ವ ಪಾಲನೆಯನ್ನು ಮಾಡೋಂಥ, ಸರ್ವ ಲಯವನ್ನು ಮಾಡುವಂಥ ಸಾಕ್ಷಾತ್ ನಾರಾಯಣನ ನಂತರದ ಸ್ಥಾನವೇ ಲಕ್ಷ್ಮೀ ಸ್ಥಾನ. ಎಲ್ಲರೂ ವೈಕುಂಠವನ್ನು ಇಷ್ಟಪಡ್ತಾರೆ, ಮುಕ್ತಲೋಕವಾದಂಥ ವೈಕುಂಠವನ್ನೆಲ್ಲ ಇಷ್ಟಪಡ್ತಾರೆ. ಆ ವೈಕುಂಠಕ್ಕೆ ಸ್ವತಃ ಗೃಹಿಣಿ ಯಾರು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀದೇವಿಯರು. ಎಲ್ಲ ರೂಪದಲ್ಲೂ ಇದ್ದು ಭಗವಂತನನ್ನು 24 ಗಂಟೆ ಸೇವೆ ಮಾಡುವಂಥ ತಾಯಿ ಮಹಾಲಕ್ಷ್ಮೀದೇವಿ. ಅಂತಹ ಲಕ್ಷ್ಮಿಯ ನೆನೆಸುವಂಥ, ಪೂಜೆ ಮಾಡುವಂಥ, ಆಕೆಯ ಅನುಗ್ರಹವನ್ನು ಪಡೆಯುವಂಥ ಶ್ರೇಷ್ಠವಾದಂಥ ದಿವಸ. ಹಿಂದೆ ನೇಮಿಷಾರಣ್ಯದಲ್ಲಿ ಸೂತ ಪುರಾಣಿಕರನ್ನು ಶೌನಕಾದಿ ಸಕಲ ಋಷಿಗಳು ಒಂದು ಪ್ರಶ್ನೆ ಮಾಡ್ತಾರೆ, ಈ ಮನುಷ್ಯನಿಗೆ ದಾರಿದ್ರ್ಯ ಯಾಕೆ ಬರುತ್ತೆ, ಯಾಕೆ ಪಾಪ ಅನೇಕರು ದಾರಿದ್ರ್ಯದಿಂದ ತೊಳೆದಾಡ್ತಿರ್ತಾರೆ, ಎಷ್ಟೋ ಜನ ಶ್ರೀಮಂತರಾಗಿ ಆನಂದ ಪಡ್ತಿರ್ತಾರೆ, ಆದರೆ ಸಾಮಾನ್ಯವಾಗಿ ಕೆಲವಾರು ಕೆಳವರ್ಗದ ಜನಗಳು ಪಾಪ ಅನೇಕ ದುಃಖವನ್ನು ಅನುಭವಿಸ್ತಾ ಇರ್ತಾರೆ. ಆ ದಾರಿದ್ರ್ಯ ಬಂದ್ಬಿಡತ್ತೆ, ಆ ದಾರಿದ್ರ್ಯದಿಂದ ಎಲ್ಲ ಕಡೆ ಹೀನವಾಯವಾದಂಥ ಜೀವನವನ್ನು ನಡೆಸ್ತಿರ್ತಾರೆ. ಅನೇಕ ಕಷ್ಟಗಳು ಸಂಕಟಗಳು ದಾರಿದ್ರ್ಯದ ಹಿಂದೆ ಇರುತ್ತಲ್ಲ, ಈ ದಾರಿದ್ರ್ಯ ಯಾಕೆ ಬರುತ್ತೆ? ಆಗ ಸೂತ ಪುರಾಣಿಕರು ಹೇಳ್ತಾರಪ್ಪ, ಈ ದಾರಿದ್ರ್ಯ ಬರೋದು, ಈ ದರಿದ್ರ ಬರೋದು, ಈ ಬಡತನ ಬರೋದು ಯಾತಕ್ಕೆ ಅಂದರೆ, ಮನುಷ್ಯ ತನ್ನ ಗತ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪಾಪವೇ ದಾರಿದ್ರ್ಯವಾಗಿ ಕಾಡುತ್ತಪ್ಪ. ಅವನು ಮಾಡಿದಂಥ ಪಾಪಗಳು ಅವನಿಗೆ ದಾರಿದ್ರ್ಯವನ್ನು ತಂದುಕೊಟ್ಬಿಡತ್ತೆ, ಬಡತನ ತಂದುಕೊಟ್ಬಿಡತ್ತೆ, ಹೀನಾಯ ಸ್ಥಿತಿಯನ್ನು ತಂದುಕೊಂಡ್ಬಿಡತ್ತೆ. ಅದೇ ಇದಕ್ಕೆ ಕಾರಣ ಅಂಥೇಳಿ ಕಠೋರ ಸತ್ಯವನ್ನು ಸೂತ ಪ್ರಾಣಿಕರು ಶೌನಕಾದಿಗಳಿಗೆ ಹೇಳ್ತಾರೆ. ಹಾಗಾಗಿ ಯಾರು ಲಕ್ಷ್ಮಿಯ ಕಟಾಕ್ಷವನ್ನು ಪಡೀತಾರೋ, ಲಕ್ಷ್ಮೀನಾರಾಯಣರ ಕಟಾಕ್ಷವನ್ನು ಪಡೀತಾರೋ, ಯಾಕೆಂದರೆ ಗತ ಜನ್ಮದಲ್ಲಿ ಭಗವಂತ ಶ್ರೀಮಂತಿಕೆಯನ್ನು ಕೊಟ್ಟಾಗ, ದ್ರವ್ಯವನ್ನು ಕೊಟ್ಟಾಗ, ಹಣ ಕೊಟ್ಟಾಗ, ಅದನ್ನು ಸತ್ಪಾತ್ರಿಗೆ ದಾನ ಧರ್ಮಗಳನ್ನು ಮಾಡ್ತಾ ಭಗವಂತನ ಪ್ರೀತಿಗೆ ದಾನ ಧರ್ಮ ಮಾಡೋದು ನಾವು ಯಾರಿಗೆ ಕೊಡ್ತೇವೆ ಅವನು ಸಂತೋಷ ಪಡಲಿ ಅಂತಷ್ಟೇ ಅಲ್ಲ, ನಾವು ದಾನ ಧರ್ಮ ಮಾಡೋದು ಭಗವತ್ ಪ್ರೀತಿಗೆ, ಹರಿಪ್ರೀತಿಗೆ. ಯಾಕೆಂದರೆ ಆ ಸಂಪತ್ತು ಕೊಟ್ಟವನು ಅವನೇ, ನಮಗೆ ಈ ಜನ್ಮದಲ್ಲಿ ಆ ಸಂಪತ್ತು ಕೊಟ್ಟವನು ಅವನೇ. ಅವನ ಪ್ರೀತ್ಯರ್ಥವಾಗಿ ತಾನು ದ್ರವ್ಯವನ್ನು ಖರ್ಚು ಮಾಡಿದೆ, ಹಣವನ್ನು ಖರ್ಚು ಮಾಡಿದೆ, ಕೇವಲ ತನ್ನ ಸುಖಕ್ಕೋಸ್ಕರ, ತನ್ನ ಭೋಗಕ್ಕೋಸ್ಕರ, ತನ್ನ ಸ್ವಾರ್ಥಕ್ಕೋಸ್ಕರ, ತನ್ನ ಮನೋರಂಜನೆಗೋಸ್ಕರ ಯಾರ ಹಣ ಖರ್ಚು ಮಾಡ್ತಾನೋ, ಯಾರ ದ್ರವ್ಯವನ್ನು ಖರ್ಚು ಮಾಡ್ತಾನೋ, ಅವನು ಮುಂದಿನ ಜನ್ಮದಲ್ಲಿ ಬಡತನವನ್ನು ಅನುಭವಿಸ್ತಾನೆ, ದಾರಿದ್ರ್ಯವನ್ನು ಅನುಭವಿಸ್ತಾನಪ್ಪ. ಅದಕ್ಕೋಸ್ಕರ ಲಕ್ಷ್ಮೀನಾರಾಯಣರ ಕೃಪೆ ತುಂಬ ಉತ್ಕೃಷ್ಟವಾದ್ದು. ಆ ಲಕ್ಷ್ಮೀನಾರಾಯಣರ ಕೃಪೆಯನ್ನು ಪಡೆಯುವಂಥ ಶ್ರೇಷ್ಠವಾದಂಥ ದಿವಸವೇ ವರಮಹಾಲಕ್ಷ್ಮಿ. ನೋಡಿ, ಇದನ್ನು ಸೂತ ಪುರಾಣಿಕರು ಉಲ್ಲೇಖ ಮಾಡ್ತಾರೆ. ಹಾಗೆ ಲಕ್ಷ್ಮಿಯ ಕಟಾಕ್ಷವನ್ನು ಯಾರು ಅನುಭವಿಸ್ತಾರೋ, ಆ ಲಕ್ಷ್ಮಿಯ ಕೃಪೆಗೆ ಯಾರು ಪಾತ್ರರಾಗ್ತಾರೋ, ಲಕ್ಷ್ಮಿಯ ವಾತ್ಸಲ್ಯಕ್ಕೆ ಯಾರು ಪಾತ್ರರಾಗ್ತಾರೋ, ಅವನು ವೈಭವದಿಂದ ಇರ್ತಾನಪ್ಪ ಅಂಥೇಳಿ ಉಲ್ಲೇಖ ಮಾಡ್ತಾರೆ. ಸಾಮಾನ್ಯವಾಗಿ ನಮ್ಮಲ್ಲಿ ನಾವು ಚಿಂತನೆ ಮಾಡೋದು ಉತ್ಸವ ಪ್ರಿಯಾಹ ಖಲು ಮನುಷ್ಯಾಹ, ಮನುಷ್ಯರಿಗೆ ಉತ್ಸವ ಅಂದರೆ ಯಾವಾಗಲೂ ಅಷ್ಟೇ, ನಮ್ಮಲ್ಲಿ ನಿತ್ಯೋತ್ಸವ ನಡೀತಾನೇ ಇರುತ್ತೆ. ನಮ್ಮ ಭಾರತೀಯರಿಗೆ ಅದರಲ್ಲೂ ತತ್ರಾಪಿ ಹಿಂದೂಗಳಿಗೆ ನಿತ್ಯವೂ ಉತ್ಸವ. ಯಾಕೆಂದರೆ ಭಗವಂತನ ಮಕ್ಕಳು ನಾವು, ನಿತ್ಯವೂ ಆ ಭಗವತ್ ಪ್ರೀತಿಯಾಗಿ ನಮ್ಮ ಜೀವನ ನಡೆಸ್ತಿರ್ತೀವಿ, ನಿತ್ಯ ಅನೇಕ ದಿನಚರಿಗಳನ್ನು ಹಾಕ್ಕೊಂಡು ಬರ್ತಿರ್ತೀವಿ. ಆದರೆ ಹಬ್ಬ ಅಂತಂದರೆ
ಕೇವಲ ಮಂಗಳ ಸ್ನಾನ ಮಾಡೋದು, ಕೇವಲ ಶುಭ್ರ ವಸ್ತ್ರಗಳನ್ನು ಹಾಕೊಳ್ಳೋದು, ಕೇವಲ ಸಿಹಿಯನ್ನು ತಿನ್ನೋದು, ಕೇವಲ ಎಲ್ಲರ ಜೊತೆಗೆ ಸಂತೋಷವಾಗಿರುವಂಥದ್ದು ಇಷ್ಟಕ್ಕೆ ಮಾತ್ರ ಹಬ್ಬ ಅಂತಲ್ಲ. ಯಾಕೆಂದರೆ ಸಾಮಾನ್ಯವಾಗಿ ಹಬ್ಬಗಳಿಗೆ ಪೌರಾಣಿಕ ಹಿನ್ನೆಲೆ ಇರುತ್ತೆ, ಹಬ್ಬಗಳಿಗೆ ಒಂದು ಕಲೆ ಇರುತ್ತೆ, ಹಬ್ಬಗಳಿಗೆ ಒಂದು ಹಿನ್ನೆಲೆ ಇರುತ್ತೆ. ಸಾಮಾನ್ಯವಾಗಿ ನಮ್ಮಲ್ಲಿ ಹಿಂದೂಗಳು ಆಚರಣೆ ಮಾಡುವಂಥ ಹಬ್ಬದಲ್ಲಿ ಇಲ್ಲ ಯಾವುದಾದ್ರು ದೇವತೆಯನ್ನು ಕುರಿತಿರುತ್ತೆ, ಇಲ್ಲ ಯಾವುದೋ ನಕ್ಷತ್ರನ ಕುರಿತಿರುತ್ತೆ, ಇಲ್ಲ ಯಾವುದೋ ಭಗವದ್ ಭಕ್ತರನ್ನ ಕುರಿತಿರುತ್ತೆ. ಒಟ್ಟಿನಲ್ಲಿ ನಮಗೆ ಆ ಮೂರು ಶಕ್ತಿಗಳು, ಏನು ನಾವು ಶಕ್ತಿಗಳು ಅಂತ ಹೇಳ್ತೀವಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಈ ಶಕ್ತಿ ಸಿಗುವಂಥ ದಿವಸಗಳು ಯಾವುದು ಅಂದರೆ ಈ ಪರ್ವ ದಿವಸಗಳ ಹಬ್ಬಗಳೇ. ಅದಕ್ಕೋಸ್ಕರ ಹಬ್ಬದಲ್ಲಿ ಭಗವಂತನ ವಿಶೇಷ ಮಹಾಸನ್ನಿಧಾನ ಇರುತ್ತೆ. ಅವತ್ತು ಯಾರು ಉಪಾಸನೆ ಮಾಡ್ತಾರೋ, ಆಚರಣೆ ಮಾಡ್ತಾರೋ ಶ್ರದ್ಧಾ ಭಕ್ತಿಯಿಂದ, ವಿಶೇಷವಾದಂಥ ಅನುಗ್ರಹವನ್ನು ಭಗವಂತನಿಂದ ಪಡ್ಕೋತಾರೆ. ತಮ್ಮ ಜನ್ಮದಲ್ಲಿ ವಿಶೇಷ ಶಕ್ತಿಯನ್ನು ಪಡ್ಕೊಂಡು ಸಾಧನೆಯನ್ನು ಮುಂದುವರಿಸ್ತಾರೆ. ಅದಕ್ಕೋಸ್ಕರ ವಿಶೇಷವಾಗಿ ವರಮಹಾಲಕ್ಷ್ಮಿಯ ಹಬ್ಬ ನಾವು ಎರಡನೇ ಶ್ರಾವಣ ಶುಕ್ರವಾರ ಅಂದರೆ ಹುಣ್ಣಿಮೆಗೆ ಬರೋಕ್ಕೆ ಮುಂಚೆ ಶುಕ್ರವಾರವನ್ನು ಆಚರಣೆ ಮಾಡ್ತೀವಿ. ಸಾಮಾನ್ಯವಾಗಿ ಲಕ್ಷ್ಮೀ ಅಂದರೆ ಮಹಾಲಕ್ಷ್ಮಿ ಅಂತಂದರೆ ಅನೇಕ ರೀತಿಯಲ್ಲಿ ವೇದದಲ್ಲಿ ವರ್ಣನೆ ಮಾಡುತ್ತೆ. ನೋಡಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ರಾಜ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಆದಿಲಕ್ಷ್ಮಿ ಹಾಗೂ ವಿಜಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ಆರೋಗ್ಯಲಕ್ಷ್ಮಿ, ವರಲಕ್ಷ್ಮಿ, ಇದೆಲ್ಲ ಲಕ್ಷ್ಮಿಯ ಪ್ರಾದುರ್ಭಾವಗಳೇ. ಸಾಮಾನ್ಯವಾಗಿ ಅನೇಕರು ತಿಳ್ಕೊಂಡ್ರೆ ಲಕ್ಷ್ಮಿ ಅಂದರೆ ಕೇವಲ ಹಣ ಅಂತ ತಿಳ್ಕೊಳ್ತೀವಿ, ಹಾಗಲ್ಲ. ಲಕ್ಷ್ಮಿ ಎಲ್ಲವನ್ನೂ ಕೊಡಬಾರ್ದು. ಇದಕ್ಕೆಲ್ಲ ಅಭಿಮಾನಿ ದೇವತೆ ಧಾನ್ಯಕ್ಕಾಗಲಿ, ರಾಜ್ಯಲಕ್ಷ್ಮಿ ಆಗಲಿ, ವಿದ್ಯೆಗಾಗಲಿ ಅಥವಾ ವಿಜಯಕ್ಕಾಗಲಿ, ಹಾಗೆ ಸಂತಾನಕ್ಕಾಗಲಿ, ಆರೋಗ್ಯಕ್ಕಾಗಲಿ, ಎಲ್ಲವೂ ಲಕ್ಷ್ಮಿಯ ಪ್ರಾದುರ್ಭಾವಗಳೇ. ಲಕ್ಷ್ಮಿಯ ಕಟಾಕ್ಷ ಆಯಿತು ಅಂತ ಹೇಳಿದ್ರೆ ಎಲ್ಲವೂ ಸಿಗುತ್ತೆ. ಅಷ್ಟೇಕೆ ಸಾಮಾನ್ಯವಾಗಿ ಯಾರು ನಮ್ಮ ರೈತಾಪಿ ಜನಗಳು ದನ ಕರುಗಳು ಇಟ್ಕೊಂಡಿರ್ತಾರೆ, ಹೊಲ ಜಮೀನುಗಳು ಇಟ್ಕೊಂಡಿರ್ತಾರೆ, ಚಿನ್ನ ಇಟ್ಕೊಂಡಿರ್ತಾರೆ, ಶ್ರೀಮಂತ ಬೆಳ್ಳಿ ಇಟ್ಕೊಂಡಿರ್ತಾರೆ, ವಜ್ರ ಇಟ್ಕೊಂಡಿರ್ತಾರೆ, ಸಾಮಾನ್ಯ ವರ್ಗದಲ್ಲಿ ಅನೇಕ ಉಪಯುಕ್ತ ದ್ರವ್ಯಗಳನ್ನು ಇಟ್ಕೊಂಡಿರ್ತೀವಿ, ಅದೆಲ್ಲ ಲಕ್ಷ್ಮಿಯೇ, ಅದೆಲ್ಲ ಲಕ್ಷ್ಮೀ ಸನ್ನಿಧಾನವೇ, ಅದೆಲ್ಲ ಲಕ್ಷ್ಮಿಯ ಪ್ರತೀಕವೇ. ನೋಡಿ, ಇದು ಸಾಮಾನ್ಯವಾಗಿ ನಮ್ಮ ಪುರಾಣಗಳಲ್ಲಿ ಇರೋಕ್ಕಂಥ ಉಲ್ಲೇಖ. ಇದೆಲ್ಲವಲ್ಲೂ ನಾವು ಲಕ್ಷ್ಮಿಯನ್ನು, ಆ ಮಹಾಲಕ್ಷ್ಮಿಯನ್ನು ಉಪಾಸನೆ ಮಾಡಿ ಲಕ್ಷ್ಮಿಯ ಕಟಾಕ್ಷವನ್ನು ಪಡೆಯುವಂಥ ಶ್ರೇಷ್ಠವಾದಂಥ ದಿವಸವೇ ಈ ವರಮಹಾಲಕ್ಷ್ಮಿ. ವೇದದಲ್ಲಿ ನೋಡಿ, ಲಕ್ಷ್ಮಿ ಬಗ್ಗೆ ವಿಶೇಷವಾಗಿ ತುಂಬ ಕಥೆಗಳಿದೆ. ವಿಶೇಷವಾಗಿ ಲಕ್ಷ್ಮಿಯ ಸ್ವರೂಪವನ್ನು ವೇದ ವರ್ಣತೆ. ಹಿರಣ್ಯವರ್ಣ, ಚಿನ್ನದ ಬಣ್ಣ ಅಂತ ಆಕೆ, ಹೊಂಬಣ್ಣ, ಸ್ವತಃ ಚಿನ್ನದ ಬಣ್ಣ ಮಹಾಲಕ್ಷ್ಮೀ ದೇವಿ. ಆದಿತ್ಯ ವರ್ಣೇ, ಸೂರ್ಯನಂತ ತೇಜಸ್ಸು ಪಡೆದಂಥವಳು ಮಹಾಲಕ್ಷ್ಮಿ. ಹೇಮ ಮಾಲಿನಿ, ಸುವರ್ಣದ ಹಾರವನ್ನು ಧರಿಸಿರುವಂಥವಳು ಸಾಕ್ಷಾತ್ ಲಕ್ಷ್ಮಿ. ಸರಸಿಜ ನಿಲಯೇ, ಪದ್ಮಾಲಯೇ ಅಂದರೆ ಈ ತಾವರೆ ಹೂವಿನಲ್ಲಿ ನೆಲೆಸಿರ್ತಾಳೆ, ತಾವರೆ ಹೂವಿನಲ್ಲಿ ನೆಲೆಸಿರ್ತಾಳೆ ಆಕೆ. ಭಾಳ ವಿಶೇಷವಾದ್ದು ಆಕೆಗಿರುವಂಥ ಒಂದು ಗುಣ ಅಂದರೆ ವಿಶ್ವಪ್ರಿಯೇ. ವಿಶ್ವಪ್ರಿಯೇ ಅಂದರೆ ವಿಶ್ವವನ್ನು ಪ್ರೀತಿಸೋಳು, ಇಡೀ ಜಗತ್ತಿಗೆ ತಾಯಿ ಆಕೆ. ನಿಜವಾಗ್ಲೂ ಒಂದು ಪರಾಶರ ಮಹರ್ಷಿಗಳು ವಿಷ್ಣು ಪುರಾಣದಲ್ಲಿ ಹೇಳುತ್ತಾರೆ, ಯಾವ್ಯಾವ ಸ್ತ್ರೀ ರೂಪ ಇದೆ ಅದೆಲ್ಲ ಲಕ್ಷ್ಮಿನೇ ಅಪ್ಪ, ಯಾವುದ್ಯಾವುದು ಪುರುಷ ರೂಪ ಇದೆ ಅದೆಲ್ಲ ನಾರಾಯಣನೇ. ಪ್ರಾಣಿಗಳಿರ್ಬೋದು, ತಿರ್ಯಜ್ಞಾನಿಗಳಿರ್ಬೋದು, ಮನುಷ್ಯನಿರ್ಬೋದು, ದೇವತೆಗಳಿರ್ಬೋದು, ಯಾವ್ಯಾವುದು ಸ್ತ್ರೀ ರೂಪಗಳಿರುತ್ತೆ ಅದೆಲ್ಲ ಲಕ್ಷ್ಮೀನೇ, ಯಾವುದು ಪುರುಷ ರೂಪ ಇರುತ್ತೆ ಅದೆಲ್ಲ ಸಾಕ್ಷಾತ್ ನಾರಾಯಣನೇ ಅಂತ ತಿಳ್ಕೊಳ್ಬಹುದು ಅಂಥೇಳಿ ಮೈತ್ರೇಯರಿಗೆ ಪರಾಶರ ಮಹರ್ಷಿಗಳು ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಮಾಡ್ತಾರೆ. ವಿಶ್ವಪ್ರಿಯ, ಇಡೀ ವಿಶ್ವವನ್ನು ಪ್ರೀತಿಸ್ತಾಳಾಕೆ, ಎಲ್ಲ ಮಕ್ಕಳನ್ನು ಪ್ರೀತಿಸ್ತಾಳೆ. ಪದ್ಮಹಸ್ತೆ, ಸ್ವತಃ ಕಮಲವನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿರುವಂಥ ತಾಯಿ, ಇಂಥ ಒಂದು ವರ್ಣನೆಯನ್ನು ವೇದದಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಿರಾಮದ ನಂತರ ಈ ಒಂದು ಕಥೆಯನ್ನು ನಾವು ಶ್ರವಣ ಮಾಡೋಣ.